ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಂವರ್ಧಕ ಚಾನೆಲ್. ಯೋಗಾಸನದ ಮುದ್ರಾ ವಿಭಾಗದಲ್ಲಿ ಕ್ಷೇಪಣ ಮುದ್ರೆ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ, ಜೊತೆಗೆ ಅದರ ಉಪಯೋಗಗಳನ್ನು ಕೂಡ ತಿಳಿದುಕೊಳ್ಳೋಣ. ಕ್ಷೇಪಣ ಮುದ್ರೆಯು ಹಸ್ತ ಮುದ್ರೆಗಳು ಅಥವಾ ಕೈ ಸನ್ನೆಗಳು ಅಥವಾ ಮುದ್ರೆಗಳ ಒಂದು ವಿಧವಾಗಿದೆ. ಕ್ಷೇಪಣ ಮುದ್ರೆಯು ಅದರ ಶುದ್ಧೀಕರಣ ಗುಣಗಳಿಗೆ ಹೆಸರುವಾಸಿಯಾಗಿದೆ. ಇದು ನಮ್ಮ ದೇಹದಿಂದ ವಿಷ ಮತ್ತು ಅನಗತ್ಯ ವಸ್ತುಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಅದರ ನಿರ್ಮೂಲನಾ ಗುಣಲಕ್ಷಣಗಳು ಸೀಮಿತವಾದವಲ್ಲ, ಇದು ನಕಾರಾತ್ಮಕ ಆಲೋಚನೆಗಳನ್ನು ಬಿಡಲು ಸಹ ಸಹಾಯ ಮಾಡುತ್ತದೆ. ಜೀವನದಲ್ಲಿ ಕೆಲವೊಮ್ಮೆ ಉಂಟಾಗುವ ವೇದನೆ ಪರಿಹರಿಸಲು ಕೂಡ ಈ ಮುದ್ರೆ ಸಹಕಾರಿಯಾಗುತ್ತದೆ. ಈ ಮುದ್ರೆಯು ಎಲ್ಲಾ ರೀತಿಯ ಆತಂಕದ ಭಾವನೆಗಳನ್ನು ಬಿಡುಗಡೆಗೊಳಿಸಲು ಸಹಾಯ ಮಾಡುತ್ತದೆ. ಈ ಮುದ್ರೆಯಲ್ಲಿ ದೊಡ್ಡ ಕರುಳು, ಚರ್ಮ ಮತ್ತು ಶ್ವಾಸಕೋಶಕ್ಕೆ ಪ್ರಚೋದನೆ ದೊರೆತು ಮಲಿನ ವಸ್ತುಗಳು ಹೊರಕ್ಕೆ ಹಾಕಲು ಸಹಾಯ ಮಾಡುತ್ತದೆ. ಚರ್ಮದಲ್ಲಿ ಬೆವರಿನ ಮೂಲಕ, ನಿಶ್ವಾಸದ ಮೂಲಕ, ಶ್ವಾಸಕೋಶಗಳ ಮೂಲಕ ಹೊರಹಾಕುತ್ತದೆ. ಮುದ್ರೆಯಲ್ಲಿ ಋಣಾತ್ಮಕ ಶಕ್ತಿ ನಿವಾರಣೆಯಾಗಿ ಧ್ಯಾನ ಅಭ್ಯಾಸ ಮಾಡಲು ಸುಲಭವಾಗುತ್ತದೆ. ಧ್ಯಾನ ಮಾಡುವಾಗ ಮನಸ್ಸಿಗೆ ಕೆಟ್ಟ ವಿಚಾರ ಅಥವಾ ಅನಗತ್ಯ ಯೋಚನೆಗಳು ಬರಬಾರದು. ಅಂತಹ ಯೋಚನೆಗಳು ಬರುತ್ತಿದ್ದರೆ ಈ ಮುದ್ರೆಯನ್ನು ಸ್ವಲ್ಪ ಹೊತ್ತು ಅಭ್ಯಾಸ ಮಾಡಬೇಕು. ಕ್ಷೇಪಣ ಮುದ್ರೆ ಮಾಡುವ ವಿಧಾನ: ಎರಡೂ ಕೈಗಳ ತೋರುಬೆರಳನ್ನು ಮಾತ್ರ ಜೊತೆಯಾಗಿ ಸ್ಪರ್ಶಿಸಿ ಉಳಿದ ಎಲ್ಲಾ ಬೆರಳುಗಳನ್ನು ಪರಸ್ಪರ ಹೆಣೆದುಕೊಳ್ಳಬೇಕು. ಚಿತ್ರದಲ್ಲಿ ನೋಡಿಸಿರುವಂತೆ ಹಸ್ತದ ಮಧ್ಯೆ ಸ್ವಲ್ಪ ಅಂತರವಿರಲಿ. ಸುಮಾರು 3-5 ನಿಮಿಷ ಅಭ್ಯಾಸ ಮಾಡಿ. ಕ್ಷೇಪಣ ಮುದ್ರೆಯಲ್ಲಿ ಇಷ್ಟದೇವರ ಮಂತ್ರವನ್ನು 108 ಬಾರಿ ಪಠಿಸಿ. ಇದರ ಪ್ರಯೋಜನ: ಈ ಮುದ್ರೆಯಲ್ಲಿ ಮನಸ್ಸಿನ ಆರೋಗ್ಯ ಹಾಗೂ ಶ್ವಾಸಕೋಶದ ಮತ್ತು ಚರ್ಮದ ಆರೋಗ್ಯ ವೃದ್ಧಿಯಾಗುತ್ತದೆ. ಮನಸ್ಸಿಗೆ ಬರುವ ಕೆಟ್ಟ ವಿಚಾರಗಳನ್ನು ತಡೆಯುತ್ತದೆ ಮತ್ತು ಶುದ್ಧೀಕರಣ ಕ್ರಿಯೆಯಲ್ಲಿ ಪರಿಣಾಮ ಬೀರುತ್ತದೆ. ಮನಸ್ಸು ಶುದ್ಧಿಗೊಳ್ಳುತ್ತದೆ, ಜೊತೆಗೆ ಕರುಳು ಮತ್ತು ಅಂಗಾಂಶಗಳಿಂದ ಕಲ್ಮಶಗಳನ್ನು ತೊಡೆದುಹಾಕಲು ಕ್ಷೇಪಣ ಮುದ್ರೆಯು ಸಹಾಯ ಮಾಡುತ್ತದೆ. ಆದ್ದರಿಂದ ಈ ಮುದ್ರೆಯನ್ನು ನಿರ್ವೀಶೀಕರಣಕ್ಕೆ ಅತ್ಯಂತ ಸೂಕ್ತವಾದ ಮುದ್ರೆಗಳಲ್ಲಿ ಒಂದೆಂದು ಪರಿಗಣಿಸಬಹುದು. ಈ ಮುದ್ರೆಯು ಕೆಟ್ಟ ಪರಿಸರದಿಂದ ನಮ್ಮನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ಮುಂದಿನ ಬಾರಿ ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಗಳನ್ನು ನೀವು ಅನುಭವಿಸಿದಾಗ ಕ್ಷೇಪಣ ಮುದ್ರೆಯನ್ನು ಅಭ್ಯಾಸ ಮಾಡಿ ಮತ್ತು ಅವುಗಳನ್ನು ತೊಡೆದುಹಾಕಲು ಪ್ರಯತ್ನಿಸಿ. ನೀವು ಪ್ರತಿದಿನ ಈ ಮುದ್ರೆಯನ್ನು ಅಭ್ಯಾಸ ಮಾಡಿದರೆ ನಿಮ್ಮ ಜೀವನದಲ್ಲಿ ನೀವು ಹೆಚ್ಚು ಸಕಾರಾತ್ಮಕತೆಯನ್ನು ಅನುಭವಿಸುವಿರಿ. ಮನಸ್ಸಿಗೆ ಬರುವ ಕೆಟ್ಟ ವಿಚಾರಗಳನ್ನು ತಡೆಯುತ್ತದೆ ಹಾಗೂ ಕೆಲವೊಮ್ಮೆ ಟ್ರಾಫಿಕ್ ಜಾಮ್, ಪದೇ ಪದೇ ಬರುವ ಮೊಬೈಲ್ ಕಾಲ್ ಇತ್ಯಾದಿಗಳಿಂದ ಉಂಟಾಗುವ ಮನಸ್ಸಿನ ತಳಮಳ ನಿವಾರಣೆಗೊಳ್ಳುತ್ತದೆ. ಈ ಮುದ್ರೆಯ ಅಭ್ಯಾಸದಿಂದ ಮನಸ್ಸು ಬಲುಬೇಗನೆ ಮುದಗೊಳ್ಳುತ್ತದೆ. ಸ್ನೇಹಿತರೆ, ಗೊತ್ತಾಯಿತೆ ಕ್ಷೇಪಣ ಮುದ್ರೆಯ ಪ್ರಯೋಜನಗಳು. ಇದೇ ರೀತಿಯ ವಿವಿಧ ವಿಶಿಷ್ಟ ಯೋಗಾಸನ ಮುದ್ರೆಗಳು, ಹಬ್ಬಗಳು, ಇವುಗಳೆಲ್ಲದರ ಬಗ್ಗೆ ತಿಳಿಯಬೇಕೆಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.